ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ವೆಲ್ಕಮ್ ಟು ದ ಚಾನೆಲ್. ಮನೋಜ್ ಬಾಯಿ ಎಲ್ಲರಿಗೂ ನಮಸ್ತೆ ಹೇಳೋ. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲಿಗೆ ಹೋಗ್ತಿದ್ದೀರಾ? ಅವ್ರಿಗೆ ಆಲ್ರೆಡಿ ಗೊತ್ತಾಗಿರ್ತಾರ, ತಮ್ಮನೆಯಲ್ಲಿ ನೋಡಿರ್ತಾರೆ. ಸೊ ನಿಮಗೆ ಗೊತ್ತಾಗಿರುತ್ತೆ, ನಾವಿವತ್ತು ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಮೆಲ್ಬೋರ್ನ್ ಕನ್ನಡ ಸಂಘದವರು ಆರ್ಗನೈಸ್ ಮಾಡಿದ್ದಾರೆ, ಸ್ಪ್ರಿಂಗ್ ವೇಲ್ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ಒಂದು 50 ಮಿನಿಟ್ಸ್ ಆಗುತ್ತೆ, 3 ಗಂಟೆಗೆ ಇರೋದು. ಆ್ಯಕ್ಚುಲಿ ಆ್ಯಸ್ ಯೂಶುವಲ್ ಲೇಟ್ ಆಯಿತು ಸುಷ್ಮಾ ಇಂದ. ಸೊ ಲೇಟ್ ಆಯಿತು, ಹೋಗ್ತಾ ಇದ್ದೀವಿ. ಸೊ ಯಾರ್ಯಾರು ಬರ್ತಿದ್ದಾರೆ, ಏನೇನಾಗುತ್ತೆ, ಯಾರ್ಯಾರು ಬರ್ತಿದ್ದಾರೆ ಅಂತ ನಮಗೆ ಗೊತ್ತು, ಅಲ್ಲಿ ಏನೇನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬರ್ತಾ ಇದ್ದಾರೆ, ಅನುಶ್ರೀ ಅವ್ರು ಬರ್ತಾ ಇದ್ದಾರೆ, ಆಮೇಲೆ ಇನ್ನ ಇಬ್ಬರು ಶಶಿಕಲಾ ಅಂತ ಒಬ್ಬರು ಸಿಂಗರ್ ಬರ್ತಾ ಇದ್ದಾರೆ, ಇನ್ನೊಬ್ಬರು ಯಾರು ಬರ್ತಾ ಇದ್ದಾರೆ. ಸೊ ಒಟ್ಟು 4 ಗೆಸ್ಟ್ ಬರ್ತಾ ಇದ್ದಾರೆ ಗೊತ್ತಿರೋ ಹಾಗೆ. ಅಲ್ಲಿ ಹೋಗಿ ನೋಡೋಣ ಏನೇನಿರುತ್ತೆ, ಹೇಗಿರುತ್ತೆ. ಇವತ್ತು ಏನಾಯ್ತು ಅಂದರೆ, ಓಪನಿಂಗ್ ಮಾತ್ರ ನಂದಷ್ಟೇ, ಮಿಕ್ಕಿದೆಲ್ಲ ಮನೋಜೇ ಕವರ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೂ ಮುಂಚೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ ಅಂದರೆ ಕನ್ನಡ, ಕನ್ನಡ ಅಂದರೆ ನವೆಂಬರ್. ಬಟ್ ಯಾವಾಗಲೂ ಇರಬೇಕು, ಬರೀ ನವೆಂಬರಲ್ಲಿ ಮಾತ್ರ ಅಲ್ಲ. ಓ, ಸಿಟಿ ಹಾಲ್ ಇವಾಗ ತಾನೇ ರೀಚ್ ಆದ್ವಿ. ರೀಚ್ ಅಂದರೆ ಇನ್ನೂ ಆಗಿಲ್ಲ, ಐ ಮೀನ್ ಹೋಗ್ತಾ ಇದ್ದೀವಿ ನಡ್ಕೊಂಡು. ಕಾಣಿಸ್ತಾ ಇದೆ ಹಾಲಲ್ಲಿ ಸ್ಪ್ರಿಂಗ್ ವೇಲ್ ಸಿಟಿ ಹಾಲ್. ಈ ಪ್ರೋಗ್ರಾಮ್ ನಡೀತಾ ಇರೋದು ಸ್ಪ್ರಿಂಗ್ ವೇಲ್ ಸಬರ್ಬ್ ಅಲ್ಲಿ. ಸಖತ್ತಾಗಿದೆ ನೋಡಿ, ಇದೇ ಹಾಲಲ್ಲೇ ನಮ್ಮ ಕನ್ನಡ ರಾಜ್ಯೋತ್ಸವ ನಡೀತಾ ಇರೋದು. ಇಲ್ಲಿಗೆ ಬಂದಮೇಲೆ ಇದೇ ನಾವು ಫಸ್ಟ್ ಟೈಮ್ ಕನ್ನಡ ರಾಜ್ಯೋತ್ಸವಕ್ಕೆ ಹೋಗ್ತಾ ಇರೋದು. ರೀಸೆಂಟಾಗಿ ಮೆಲ್ಬೋರ್ನ್ ಕನ್ನಡ ಸಂಘ ಕೂಡ ಆಗಿದೆ, ಹಾಗಾಗಿ ಈ ಸಲ ಜೋರಾಗಿ ಮಾಡಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ. ಸ್ಟಾರ್ಟಿಂಗಲ್ಲೇ ನೋಡಿ, ಇಲ್ಲಿ ವೆಲ್ಕಮ್ ಬೋರ್ಡ್ ಹಾಕಿದ್ದಾರೆ. ಹಾಗೆ ಒಳಗಡೆ ಹೋದಾಗ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಲ್ಲೆಲ್ಲ ತುಂಬ ಜನ ಇದ್ದರು ನೋಡಿ, ಎಷ್ಟೊಂದು ಜನ ಇದ್ದಾರೆ. ಹಾಗೆ ಅಲ್ಲಿ ಕೆಲವೊಂದು ಗೇಮ್ಸ್ ಎಲ್ಲ ಕೂಡ ಇಟ್ಟಿದ್ದರು, ಎಲ್ಲ ಲಕ್ಕಿ ಡಿಪ್ ಆ ಥರ ಎಲ್ಲ. ಹಾಗೆ ನಾವು ಹೋಗೋ ಅಷ್ಟರಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ, ಎಷ್ಟೊಂದು ಜನ ಬಂದು ಕೂತಿದ್ದಾರೆ. ನಾನು ಅಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವರಿಬ್ಬರು ಆ್ಯಂಕರಿಂಗ್ ಮಾಡ್ತಾಯಿದ್ರು, ಹಾಗೆ ಕೆಲವೊಬ್ಬರು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ಎಂಟರ್ಟೈನ್ಮೆಂಟ್ಗೆ. ಇನ್ನೂ ಗೆಸ್ಟ್ ಎಲ್ಲ ಬಂದಿರಲಿಲ್ಲ. ತುಂಬ ಜನ ಡ್ಯಾನ್ಸ್ ಮಾಡಿದ್ದೆಲ್ಲ ಗಣೇಶ್ ಸರ್ದು ಮೂವಿ ಸಾಂಗ್ಸ್ಗೇ. ಮಕ್ಕಳುಗಳೆಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಹಾಗೆ ಇವಾಗ ಟ್ರೆಂಡಲ್ಲಿ, ಇವಾಗ ಅಂತ ಅಲ್ಲ, ಸ್ವಲ್ಪ ದಿನದ ಹಿಂದೆ ತುಂಬ ಟ್ರೆಂಡಾಗಿ ವೈರಲ್ ಆಗಿದ್ದ ಸಾಂಗು ನಾನು ನಂದಿನಿ ಆ ಸಾಂಗು. ಸೊ ಅದಕ್ಕೂ ಕೂಡ ಪರ್ಫಾರ್ಮ್ ಮಾಡಿದರು, ತುಂಬ ಕ್ಯೂಟಾಗಿತ್ತು, ನೀವೇ ನೋಡಿ. ಇವಾಗ ನೀವು ನೋಡ್ತಾ ಇರೋ ಸಾಂಗ್ಗೆ ಪರ್ಫಾರ್ಮ್ ಮಾಡ್ತಾ ಇರೋದು ಅಮ್ಮಂದರು ಮತ್ತು ಅವ್ರ ಮಕ್ಕಳುಗಳು. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ, ಇದು ನನಗೆ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಲ್ಲಿ ನೋಡಿ, ಎಲ್ಲ ಬ್ಯೂಟಿಫುಲ್ ಲೇಡೀಸ್ ಫ್ಯಾಷನ್ ವಾಕ್ ಮಾಡ್ತಾ ಇದ್ದಾರೆ. ಎಲ್ಲರೂ ಬ್ಯೂಟಿಫುಲ್ಲಾಗಿ ರೆಡಿಯಾಗಿ ಬಂದಿದ್ದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲರೂ. ಎಷ್ಟು ಚೆನ್ನಾಗಿ, ಈವನ್ ಅವ್ರ ಹಸ್ಬೆಂಡ್ಸ್ ಜೊತೆ ಅವ್ರಿಗೂ ರೆಡಿ ಮಾಡಿಸ್ಬಿಟ್ಟು ಬೇರೆ ಬೇರೆ ಡಿಸ್ಟ್ರಿಕ್ಟ್ದು ಡ್ರೆಸ್ ಕೋಡ್ನ ಕಾನ್ಸೆಪ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದರು, ನೀವೇ ನೋಡಿ.
ನಾವು ಸ್ಟಾರ್ಟಿಂಗ್ ಹೋದಾಗ ಕೆಳಗಡೆ ಕೂತ್ಕೊಂಡಿದ್ವಿ, ತುಂಬ ಜನ ಇದ್ದರು, ಲಾಸ್ಟ್ ಸೀಟಲ್ಲಿ ಕೂತಿದ್ವಿ. ಹಾಗಾಗಿ ಮೇಲೆ ಎಲ್ಲ ಸೀಟ್ಸ್ ಅವೈಲೇಬಲ್ ಇದೆ, ಅಲ್ಲಿಗೆ ಹೋಗಿ ಕೂತ್ಕೊಳ್ಳೋರೆಲ್ಲ ಕೂತ್ಕೊಳ್ರಿ ಅಂತ ಅಲ್ಲಿಗೆ ಅರ್ಧ ಜನನೆಲ್ಲ ಕಳಿಸಿದ್ರು. ಸೊ ಆವಾಗ ನಾವು ಎದ್ದೋಗಿ ಮೇಲೆ ಕೂತ್ಕೊಂಡ್ವಿ. ಸ್ವಲ್ಪ ಹೊತ್ತಾಯಿತು, ಅಷ್ಟೊತ್ತಿಗೆ ಅನುಶ್ರೀ ಅವರು, ಹಾಗೆ ಶಶಿಕಲಾ ಅವರು, ಹಾಗೆ ಚೇತನ್ ಅವರು ಮೂರು ಜನ ಬಂದರು. ಇನ್ನೂ ಗಣೇಶ್ ಸರ್ ಬಂದಿರಲಿಲ್ಲ. ಇವ್ರನ್ನೆಲ್ಲ ತುಂಬ ಬ್ಯೂಟಿಫುಲ್ಲಾಗಿ ವೆಲ್ಕಮ್ ಮಾಡಿಕೊಂಡ್ರು. ನೀವೇ ನೋಡಿ, ಅವರಂತೂ ತುಂಬ ತುಂಬ ಖುಷಿಯಾಗಿದ್ದರು. ಅನುಶ್ರೀ ಅಂತೂ ತುಂಬ ಸ್ಮೈಲ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಗಣೇಶ್ ಸರ್ ಆ್ಯಂಡ್ ಅವ್ರ ಫ್ಯಾಮಿಲಿ ಎಲ್ಲ ಬಂದರು. ಅವ್ರನ್ನೆಲ್ಲ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಜನ ಹೋಗಿದ್ದಿದ್ದು ನೋಡಿ. ಗಣೇಶ್ ಸರ್ ಅಂತೂ ತುಂಬ ಸ್ವೀಟ್, ತುಂಬ ಅಂದರೆ ತುಂಬ ಸ್ವೀಟ್. ಅವರು ರಿಯಲ್ ಲೈಫಲ್ಲೂ ತುಂಬ ಕಾಮಿಡಿ ಮಾಡ್ತಾರೆ. ನೀವು ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರ ವೈಫ್ ಕೂಡ ಬಂದಿದ್ದರು, ಅವ್ರ ಮಕ್ಕಳು ಕೂಡ ಬಂದಿದ್ದರು. ಹಾಗೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ ಸೈಡಲ್ಲಿ ಯಾರ್ಯಾರು ಇದ್ರು ಎಲ್ಲರೂ ಸೆಲ್ಫಿ ಎಲ್ಲ ತಗೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ಅನ್ಕೊತಾ ಇದ್ದೆ ನಾನು ತಗೋಬೋದಾಗಿತ್ತಲ್ವಾ ಅಂತ. ಎನಿವೇ ಪರವಾಗಿಲ್ಲ, ಬಟ್ ಅವ್ರನ್ನ ರಿಯಲ್ ಆಗಿ ನೋಡಿದ್ನಲ್ವಾ, ಅದೇ ಖುಷಿ. ಆಮೇಲೆ ಗೊತ್ತಲ್ವಾ ಇನ್ನು ಸ್ಟೇಜ್ ಮೇಲೆ ರಾಕ್ ಮಾಡೋರು ಯಾರು ಅಂದರೆ ಆ್ಯಂಕರ್ ಅನುಶ್ರೀ ಅವರು. ಸೊ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಈ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾಯಿದ್ರು. ಅವರು ಡ್ಯಾನ್ಸ್ ತುಂಬ ಕ್ಯೂಟಾಗಿ ಮಾಡೋದಕ್ಕೆ ಅನುಶ್ರೀ ಅವರು ಹೋಗ್ಬಿಟ್ಟು ಅವ್ರ ಜೊತೆ ಅವರು ಕೂಡ ಡ್ಯಾನ್ಸ್ ಮಾಡಿದರು. ಹಾಗೆ ಹೇಳ್ತಾ ಇದ್ರು ಬೇರೆ ಯಾರು ಆ್ಯಂಕರಿಂಗ್ ಮಾಡೋದು ಬೇಡ, ನಾನೇ ಆ್ಯಂಕರಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಶಿ ಈಸ್ ಆಲ್ಸೋ ವೆರಿ ಸ್ವೀಟ್. ಪವರ್ ಸ್ಟಾರ್ ಹಾಡು ಕೇಳಿದ ತಕ್ಷಣ ಬಾಡಿಲಿರೋ ಮೂಳೆಗಳು ರಿದಮ್ ಹಾಕಕ್ಕೆ ಶುರು ಮಾಡಿಬಿಡ್ತವೆ. ಹಂಗಾಗಿ ನಾನು ಬಂದು ಡ್ಯಾನ್ಸ್ ಮಾಡ್ಬಿಟ್ಟೆ. ಸಾರಿ ಮೆಲ್ಬರ್ನ್, ಹೇಗಿದ್ದೀರ ಎಲ್ಲರೂ? ಆರಾಮ? ಏನು ಕನ್ನಡಿಗರ ಪವರ್ ಇಷ್ಟೇನಾ? ಎಲ್ಲರೂ ಕೂಗಿ ನೋಡ ಕನ್ನಡ ಎಷ್ಟು. ಇದು ಕನ್ನಡದ ಪವರ್ ಅಂತ ಅಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನ ಭೇಟಿ ಮಾಡಿ. ಫಸ್ಟ್ ಆಫ್ ಆಲ್ ನಮ್ಗೆ ಅನಿಸ್ತಾರೆ ಅಲ್ಲ, ನಾವು ಆಸ್ಟ್ರೇಲಿಯಾದಲ್ಲೋ ಮೆಲ್ಬೋರ್ನಲ್ಲೋ ವಿದೇಶದಲ್ಲಿ ಇದ್ದೀವಿ ಅಂತೇಳಿ. ನಿಮ್ಮ ನೀವು ನಮ್ಮನ್ನ ನೋಡ್ಕೊಂಡ ರೀತಿ ಆಗಿರ್ಬೋದು, ನಿಮ್ಮ ಆತಿಥ್ಯ ಆಗಿರ್ಬೋದು, ನಮ್ಗೆ ಅನಿಸ್ತಾರೆ ನಾವು ಕರ್ನಾಟಕದಲ್ಲೇ ಇದ್ದೀವಿ ಅಂತ ಹೇಳಿ. ಸೊ ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ಒಂದು ಪುಟ್ಟ ಕರ್ನಾಟಕವನ್ನು ನೀವೆಲ್ಲರೂ ಸೇರಿ ಕಟ್ಟಿದ್ದೀರಲ್ಲ, ಆ ಕನ್ನಡತನಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಸರಿಗಮಪ್ಪ ಅನ್ನೋ ಕಾರ್ಯಕ್ರಮ ಈವೆಂಟ್ಗಳು ಇದೆಲ್ಲವನ್ನ ನಿರೂಪಣೆ ಮಾಡುತ್ತಿದ್ದಂತಹ ಒಬ್ಬ ಕನ್ನಡತಿಯನ್ನ ಇಲ್ಲಿ ದೇಶಕ್ಕೆ ಕರೆದು ಇಷ್ಟು ಪ್ರೀತಿ ಅಭಿಮಾನದಿಂದ ನಮಗೆ ವೇದಿಕೆ ಕಲ್ಪಿಸ್ಕೊಳ್ಳೋದಕ್ಕೆ ಎಲ್ಲ ಕನ್ನಡಿಗರಿಗೆ ವಿಶೇಷವಾಗಿ ನಮ್ಮ ಮೆಲ್ಬರ್ನ್ ಕನ್ನಡ ಸಂಘಕ್ಕೆ ಹೃದಯಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಸೋ ವೆರಿ ಮಚ್. ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳ ಜೊತೆ ಮಾತೃಭಾಷೆ ಮಾತಾಡಿ, ಇಂಗ್ಲಿಷ್ ಮಾತಾಡಬೇಡಿ, ಅವ್ರ ಜೊತೆ ಕನ್ನಡ ಮಾತಾಡಿ ಅಂತ ಹೇಳಿದ್ರು. ನನಗದು ಬಹಳ ಬಹಳ ಖುಷಿ ಆಗುತ್ತ ಒಂದು ವಿಷಯ. ಇಲ್ಲಿರೋದೇ ಎಂಟಿ ನಮ್ಮ ಕನ್ನಡ ಭಾಷೆ ಬಗ್ಗೆ ಇಷ್ಟು ಅಪಮಾನ ಇಟ್ಕೊಂಡಿದ್ದಾರಲ್ಲ, ನಿಜಕ್ಕೂ ನಮಗೆ ಬಹಳ ಖುಷಿ ಆಯಿತು. ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಿಸ್ತಾ ಇದ್ವಿ, ಅದು ಕನ್ನಡಿಗರ ಜೊತೆ. ಮೊದಲನೇದಾಗಿ ನಾವೆಲ್ಲರಿಗೂ ಕನ್ನಡಿಗರ ಹಬ್ಬ, ಕನ್ನಡ ರಾಜ್ಯೋತ್ಸವ ಹಬ್ಬದ. ಇನ್ನು ಪ್ರಾಪರಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಫಸ್ಟ್ಗೇನೆ ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿದ್ರು ಅವರೆಲ್ಲರನ್ನ ನೆನಪು ಮಾಡಿಕೊಂಡು ಈ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಕನ್ನಡದ ಆಸ್ತಿ ಅಂತಲೇ ಕರಿತೀವಿ ನಾವು. ಶ್ರೀ ಯುವ ಅನಂತ ಮೂರ್ತಿ, ಶ್ರೀಯುತ ಗಿರೀಶ್ ಕಾರ್ನಾಡ್ ಅವರು,
ಚಂದ್ರಶೇಖರ್ ಕಮ್ಮಾರರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಂತ ಇವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತಿನ ಕನ್ನಡ ರಾಜ್ಯೋತ್ಸವವನ್ನ ಅದ್ಧೂರಿಯಾಗಿ ಆಚರಿಸೋಣ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇನ್ನೊಂದ್ಸಲಿ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಆ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇದು ರಾಮಾಯಣ ಸ್ಟೋರಿ. ರಾವಣ ಸೀತೆಯನ್ನು ಕರ್ಕೊಂಡು ಹೋಗೋದು, ಆಮೇಲೆ ರಾಮ ಹೋಗ್ಬಿಟ್ಟು ಸೀತೆನ ಬಿಡಿಸ್ಕೊಂಬರೋದು. ಈ ಸ್ಟೋರಿನ ಲೈಕ್ ಸ್ವಲ್ಪ ಮಾಡ್ರನ್ ಮಾಡಿಬಿಟ್ಟು ಮಾಡಿದರು. ಇದು ಕೂಡ ತುಂಬ ಚೆನ್ನಾಗಿತ್ತು. ನೀವು ನಮ್ಗೆ ಸಿಗೋದಿಲ್ಲ ಕಣ್ಣು, ಯಾಕಂದ್ರೆ ನನ್ನ ಟೈಮ್ ಬೇಕಾದ ಬಂದಿದೆ. ಟೈಮ್ ಸರಿ ಇಲ್ಲದಾಗ ಮನುಷ್ಯ ತಲೆ ಕೇರ್ಕೊಂಡು ತಲೆಯ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕು ಅಂತ ಇದ್ದೀನಿ. ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕೊಂಡು ಪರ ಪರ ಕೇರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ. ಮುಂಗಾರು ಮಳೆ ತುಂಬಾ ಇನ್ಸ್ಪೈರ್ ಆಗ್ಬೇಡಿ. ಆ ಜನ ಎಷ್ಟು ಜನ ಇದ್ದೀರಾ, ನನ್ನನ್ನು ಬೀಳಿಸ್ಬಿಟ್ಟು ಎದೆ ಮೇಲೆ ನಡ್ಕೊಂಡು ಹೋಗೋದನ್ನು ಇಲ್ಲ, ಸ್ವಲ್ಪ ಬೀಳ್ತಿದೆ. ಅವಾಗ 23 ಓಕೆ ಮೇಡಮ್. ಏನ್ ಮೇಡಮ್, ಇಲ್ಲೊಂದು ಜಿಲ್ಲೆಯೇ ರೆಡಿ ಆಗ್ತಾ ಇದೆ. ಹಲೋ ಸಾನಿ, ಅವರು ಚೆನ್ನಾಗಿ ತೋರಿಸೋದು ಸರ್. ಮ್ಯಾರೇಜ್ ಅಂದ್ರೆ ಗೊತ್ತಾಗೋದು ಅಲ್ಲ, ಮದುವೆ ಆಗಿದ್ರಿಂದ ಗೊತ್ತಾಗ್ತಿದ್ದಲ್ಲ. ಏ ಮ್ಯಾರೇಜ್, ನಮ್ಮ ಯಜಮಾನ್ರು ಮ್ಯಾರೇಜ್. ಓಕೆ ಮ್ಯೂಸಿಕ್. ನಮ್ಮ ಅದೃಷ್ಟ ಶಿಲ್ಪ ನಾನು ಕೇಳಿಲ್ಲ. ಈ ಲೇಡೀಸ್ ಎಲ್ಲ ಫ್ಯಾಷನ್ ವರ್ಕ್ ಮಾಡಿದವರು, ನೆನಪಿದೆ ಅಲ್ವಾ? ಅವ್ರು ಹೇಳ್ತಾ ಇದ್ರು ಗಣೇಶ್ ಸರ್ಗೆ, ನೀವು ಇರಲಿಲ್ಲ, ನಾವು ಅವಾಗಲೇ ಫ್ಯಾಷನ್ ವಾಕ್ ಎಲ್ಲ ಮಾಡಿದ್ವಿ, ನಿಮ್ಮ ಜೊತೆ ಒಂದು ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳಿಬಿಟ್ಟು ಎಲ್ಲ ಲೇಡೀಸ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವ್ರ ಜೊತೆ ಡ್ಯಾನ್ಸ್ ಮಾಡಿದರು. ಗಣೇಶ್ ಸರ್ ಅಂತೂ ತುಂಬ ತುಂಬ ಸ್ವೀಟ್, ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಆಮೇಲೆ ಅನಿಸುತ್ತಿದೆ ಯಾಕೋ ಇಂದು ಸಾಂಗ್ದು ಅದನ್ನು ರೀಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಇವರು ಒಂದು ಕಪ್ಪಲ್ಲಿ ಇವ್ರು ಬಂದುಬಿಟ್ಟು ಅದನ್ನು ಪರ್ಫಾರ್ಮ್ ಮಾಡಿದರು.
ಕಾಲು ಗೆದೆ ಅಂದ್ರೆ ಇದು ಕೈ ಕೈ ಓಪನ್ ಮಾಡಿ ಆಂಬುಲೆನ್ಸ್ ಚಪ್ಪಾಳ ಬರಬೇಕಪ್ಪ ಇವರಿಬ್ಬರು ಶುರುವಾದಂತ ಕನ್ನಡ ಶಾಲೆ ಇವತ್ತು 2014 ಅಧಿಕೃತವಾಗಿ ಕನ್ನಡ ಕಲಿಕಾ ಕೇಂದ್ರ ಅಂತ ಹೇಳಿ ಇವತ್ತು 45 ಹೆಚ್ಚಿನ ಮಕ್ಕಳು 100 ಮಕ್ಕಳು ಇಲ್ಲಿ ಕನ್ನಡವನ್ನ ಕಲಿತಾ ಇದ್ದಾರೆ, ಕನ್ನಡ ಭಾಷೆ ಕಲಿತಾ ಇದ್ದಾರೆ. ಚಪ್ಪಾಳ ಬರಬೇಕು. ಈ ಪುಸ್ತಕ ನಮ್ಮ ಸ್ವಂತ ಪುಸ್ತಕ, ಇದರಿಂದ ಕಾಪಿಗಳು ಬೇರೆ ಕಡೆ ಇರಿಸುತ್ತಲ್ಲ. ಇದರಲ್ಲಿರುವ ಪಿಕ್ಚರ್ಸ್ ಗಳನ್ನು ನಮ್ಮ ಶಾಲೆಗೋಸ್ಕರ ಮಾಡಿ ಹೋಗ್ತದೆ. ಗೂಗಲ್ ಅಲ್ಲಿ ಯಾವ್ದು ಡೌನ್ಲೋಡ್ ಮಾಡಿದಂತಲ್ಲ, ನಮ್ಮ ಸ್ವಂತದ್ದು, ನಮ್ಮ ಅಭಿಮಾನ. ಇಲ್ಲಿನ ಮಕ್ಕಳಿಗೋಸ್ಕರ ಸಿರಿಗಂಧ ಅನ್ನೋ ಕನ್ನಡ ಪಠ್ಯ ಪುಸ್ತಕವನ್ನ ಇವತ್ತು ಗಣೇಶ್ ಸರ್ ಅವರು ಬಿಡುಗಡೆ ಮಾಡಿದ್ದಾರೆ. ಇದ್ರ ಜೊತೆಯಲ್ಲಿ ತುಂಬ ಅಂದರೆ ತುಂಬ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು. ನಾನು ಎಲ್ಲದನ್ನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಊಟ ಇತ್ತು, ಊಟಕ್ಕೆ ಹೋದ್ವಿ, ಊಟ ಮುಗಿಸ್ಕೊಂಬಂದ್ವಿ. ಊಟ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಚೇತನ್ ಮತ್ತು ಶಶಿಕಲಾ ಅವರು ಸಾಂಗ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟು ಚೆನ್ನಾಗಿ ಸಾಂಗ್ಸ್ ಹೇಳಿದ್ರು ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೇಳಿದರು. ನಾವಲ್ಲಿ ಕೆಳಗಡೆ ನಿಂತ್ಕೊಂಡಿರೋರು ಯಾರು ಯಾವ ಸಾಂಗ್ನ ರಿಕ್ವೆಸ್ಟ್ ಮಾಡ್ಕೊತಾರೋ, ನಾವು ಯಾವ ಸಾಂಗ್ ಕೇಳಿದ್ವೋ ಅಷ್ಟು ಸಾಂಗ್ಸ್ನ ಅವರು ಹೇಳಿದರು. ತುಂಬ 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 ಖುಷಿಯಾಗುತ್ತೆ. ನಮಗಂತೂ ಅವರು ಲೈವಾಗಿ ಸಾಂಗ್ ಹೇಳ್ತಾ ಇದ್ದಿದ್ದು, ಆ ಮ್ಯೂಸಿಕ್, ಆ ಸೌಂಡು ತುಂಬ 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 ಎಂಜಾಯ್ ಮಾಡಿದರು. ಅಲ್ಲಿ ನೋಡಿ ನೀವೇ ಒಂದ್ಸಲ, ಜನ ಎಲ್ಲ ರಚ್ಚಿಗೆದ್ಬಿಟ್ಟಿದ್ದಾರೆ ಡ್ಯಾನ್ಸ್ ಮಾಡಿಕೊಂಡು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನಷ್ಟೇ ಅಲ್ಲ, ತುಂಬ ಜನ ಎಂಜಾಯ್ ಮಾಡಿದರು. ಎಸ್ಪೆಷಲಿ ಲೇಡೀಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ನಮಗೂ ಇಲ್ಲಿ ಈ ಥರ ಎಲ್ಲ ಸಿಗಲ್ಲ ಅಲ್ವಾ, ಎಷ್ಟೋ ಅಂದರೆ ವರ್ಷಗಳೆಲ್ಲ ಇಲ್ಲಿರ್ತೀವಿ. ಈ ಥರ ಎಲ್ಲ ಕನ್ನಡ ಸಾಂಗ್ಸ್ ಕೇಳ್ತಾ ಇದ್ದರೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದರಲ್ಲೂ ಲೈವಾಗಿ ಸಾಂಗ್ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಎಂಜಾಯ್ ಮಾಡೋದು ಬೇರೆ ಲೆವೆಲ್ಗೇ ಇರುತ್ತೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ಥರ ನಾವು ನಮ್ಮ ಕನ್ನಡ ರಾಜ್ಯೋತ್ಸವನ ಇಲ್ಲಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್ ಆ್ಯಂಡ್ ಲವ್ ಲವ್.
ಕೂಗುತ್ತಾರೆ ಅಂತ ನೋಡು ಎಂತ ಚಂದ.